ಬಲ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವೇದಿಕೆ ಮೇಲೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಲ್ಲರ ದುಡಿಮೆಗೆ 92 ವರ್ಷಗಳು ಕೂಡ ನಿರಂತರ ದುಡಿತಾ ಇರ್ತಕ್ಕಂಥ ಪೂಜ್ಯ ದೇವೇಗೌಡರವರೇ, ಹಗಲಿರುಳು ಕೂಡ ರೈತರ ಪರವಾಗಿ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡ ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ರೈತರ ಸಾಲ ಮನ್ನಾ ಗ್ರಾಮ ವಾಸ್ತವ್ಯವನ್ನು ತೋರಿಸಿಕೊಟ್ಟಂತ ಎಚ್ ಡಿ ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ರವರೇ, ವೇದಿಕೆ ಮೇಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳೇ, ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮುಖಂಡರು ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸನ್ಮಿತ್ರರೇ, ಈ ದೇಶದಲ್ಲಿ 2024ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಲೆ ಬಿರುಗಾಳಿ ಬೀಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು. ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಏನ್ ಮಾಡ್ತಾ ಇದೆ, ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಎಲ್ಲರಿಗೂ 5 ಗ್ಯಾರಂಟಿಯನ್ನ ಘೋಷಣೆ ಮಾಡ್ತಾ ಇದೀವಿ ಸುಮಾರು 10 ತಿಂಗಳಿಂದ. ಇದು ಬಿಟ್ಟರೆ ಬೇರೆ ಏನು ಇಲ್ಲ. ಅದನ್ನ ಹೇಳಿ 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 ಜನರಿಗೆ ಬಹಳ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಎಚ್ಚರದಿಂದ ಇರಲೇಬೇಕು. ಮೋದಿ ಅವರ ಅಲೆಯ ಜೊತೆಗೆ ನಮ್ಮ ಎರಡೂ ಪಕ್ಷಗಳು ಕೆಲಸವನ್ನು ಮಾಡಲೇಬೇಕಾಗ್ತದೆ. ನಿಮಗೆ ಗೊತ್ತಿರಲಿ, 1983 ನಂತರ ವಿಭಿನ್ನ ಜನತಾ ಪಕ್ಷಗಳ ಒಡಕಿನಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ಶೇಕಡಾವಾರು ಮತಗಳು ಕೇವಲ 42% ನೀರಿಲ್ಲ. ಯಾವತ್ತು 2023 ಚುನಾವಣೆಯಲ್ಲೂ ಕೂಡ ಅವರ ಶೇಕಡಾವಾರು 42% ಮತಗಳು ಮಾತ್ರ, 42% ಮೂರು. ಆದರೆ 2019 ಬಿಜೆಪಿ ಲೋಕಸಭಾ ಶೇಕಡಾವಾರು ಮತ 51.7 ಇತ್ತು. ಆದುದರಿಂದ ಬಿಜೆಪಿಗೆ 25 ಸೀಟ್ ಗೆಲ್ಲಲು ಸಾಧ್ಯವಾಯಿತು. ನಾವು ಕಾಂಗ್ರೆಸ್ ಜೊತೆ ಸೇರಿದ್ದು ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಮತಗಳು ಅನುವಂಶಿಕವಾಗಿ ಕಾಂಗ್ರೆಸ್ ವಿರೋಧಿಗಳು. ಹಿಂದಿನಿಂದಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಮತದಾರರು ರೈತ ಬಾಂಧವರು ಕಾಂಗ್ರೆಸ್ನ ವಿರೋಧಿಗಳು. ಈ ಚುನಾವಣೆಯಲ್ಲಿ ಐತಿಹಾಸಿಕ ಸತ್ಯ ಮರುಕಳಿಸಲಿದೆ. ಕಾಂಗ್ರೆಸ್ ದೂಳಿಪಟವಾಗಲಿದೆ. ಮೋದಿ ಅಲೆ ಜೊತೆ ಬಿಜೆಪಿ ಜೆಡಿಎಸ್ ಮೈತ್ರಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಿಸಿ ಭಾರತ ದೇಶದಲ್ಲಿ ದಾಖಲೆಯನ್ನು ಮಾಡಲಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಜೊತೆಗೆ 25 ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬರುವುದೇ ತಿರುಕನಕರಸು. ಅವರಿರುವುದೇ 3 ರಾಜ್ಯದಲ್ಲಿ ಅಧಿಕಾರದಲ್ಲಿ. ಪರಿಸ್ಥಿತಿ ಹೀಗಿರುವಾಗ ಗ್ಯಾರಂಟಿಯಲ್ಲಿ ಗಾಳಿಯಲ್ಲಿ ತೂರೋಗ್ತಾರೆ ಗ್ಯಾರಂಟಿಗಳು. ಕಾಂಗ್ರೆಸ್ ಸರ್ಕಾರ ಬರುತ್ತದೆ ಅಂತ ಹೇಳುವವರಿಗೆ ನನ್ನದೊಂದು ಪ್ರಶ್ನೆ. ಐನೂರ 43 ಅವರು ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಎಂದರೆ ಕೇವಲ 250-300 ಸ್ಥಾನಗಳಲ್ಲಿ. ಕೇವಲ 250-300 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ 250-300 ಸ್ಥಾನಗಳಲ್ಲಿ ಅವರ ಅಭ್ಯರ್ಥಿಗಳೇ ಇಲ್ಲ. ದೇಶದಲ್ಲಿ 250 ನಿಮ್ ಕೂಗು ಕೇಳಲ್ಲ ಕೂತ್ಕೊಳ್ಳಿ ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಕೂತ್ಕೊಳ್ಳಿ ಬರ್ತಾರೆ. ಕೇವಲ 250-300 ಸ್ಥಾನಗಳಲ್ಲಿ ಅವರ ಅಭ್ಯರ್ಥಿಗಳೇ ಇಲ್ಲ. ಈ ನುಡಿದ 250 ಸ್ಥಾನಗಳಲ್ಲಿ 100-125 ಸ್ಥಾನಗಳಲ್ಲಿ ಅವರು ನೇರ ಸ್ಪರ್ಧೆ ಒಡ್ಡಲಿದ್ದಾರೆ. ಉಳಿದ 100-125 ಅವರು ಕೇವಲ 4ನೇ ಸ್ಥಾನದಲ್ಲಿದ್ದಾರೆ. 4ನೇ ಸ್ಥಾನದಲ್ಲಿ ಕೇವಲ 150 ಸ್ಥಾನಗಳಲ್ಲಿ 60-70 ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲಬಹುದು. ಆದ್ರೆ ಅವರಿಗೆ ಮತ್ತೆ ವಿರೋಧ ಪಕ್ಷದ ಸ್ಥಾನ ಸಿಕ್ಕದೂ ಇಲ್ಲ. ಪ್ರಧಾನಿ ಮೋದಿ ಅವರನ್ನ ಬೈಯುವುದನ್ನು ಬಿಟ್ಟರೆ ಬೇರೆ ಯಾವುದೇ ಗ್ಯಾರಂಟಿಗಳು ಇಲ್ಲ. ಬೈದರೆ ನಾವು ದೊಡ್ಡ ನೀಡ ಅಂತ ಅನ್ಕೊಂಡಿದ್ದಾರೆ.
ಮೂರ್ಖ ನಂಬಿಕೆಯಲ್ಲಿದ್ದಾರೆ. ಇದು ಆನೆ ಹೋಗುವಾಗ ನಾಯಿ ಬೊಗಳುವ ಕತೆ ಅಂತಿದೆ, ನಮಗೆಲ್ಲೂ ಕೂಡ ಗೊತ್ತಿದೆ. ಮೋದಿ ಅವರು ಹೇಳಿದಂತೆ ಕಾಂಗ್ರೆಸ್ ಪ್ರಣಾಳಿಕೆ ಟೆರರಿಸ್ಟ್ ಪ್ರಣಾಳಿಕೆ, ಕಾಂಗ್ರೆಸ್ ಪ್ರಣಾಳಿಕೆ ಟೆರರಿಸ್ಟ್ ಪ್ರಣಾಳಿಕೆ. ಇನ್ನೊಂದು ಗ್ಯಾರಂಟಿ ಸೇರಬಹುದು, ಅದೇನೆಂದರೆ ಭಯೋತ್ಪಾದಕರ ಗ್ಯಾರಂಟಿ, ಭಯೋತ್ಪಾದಕರ ಉತ್ಪಾದನೆ. ಸನ್ಮಾನ್ಯ ಬಂಧುಗಳೇ, ತಾವೆಲ್ಲರೂ ಕೂಡ ಈ ದೇಶದಲ್ಲಿ ಕೇವಲ ನರೇಂದ್ರ ಮೋದಿ ಒಬ್ಬರೇ ಪ್ರಧಾನಿ ವರ್ಗರಾಗಿರ್ತಕ್ಕಂತ ನಾಯಕ, ನಮಗೆಲ್ಲರಿಗೂ ಏಕೈಕ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾವೆಲ್ಲರೂ ಕೂಡ ಇವತ್ತು ಯದುವೀರ ಕೃಷ್ಣದಾಸ ಚಾಮರಾಜ ಒಡೆಯರ್ನವರು ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಚಾಮರಾಜನಗರದಲ್ಲಿ ಬಾಲರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಮಂಡ್ಯದಲ್ಲಿ ನಮ್ಮೆಲ್ಲರ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ದಾರೆ. ನಾಲ್ಕು ಕ್ಷೇತ್ರದಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಿ. 97ನೇ ವಯಸ್ಸಿನ ಇಳಿಯ ವಯಸ್ಸಲ್ಲಿ ದೇವೇಗೌಡರು ಯಡಿಯೂರಪ್ಪನವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ ವಿಧಾನಸಭೆಯಲ್ಲಿ 150 ಸ್ಥಾನಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ ಅನ್ನ ಧೂಳಿಪಟ ಆಗ್ತದೆ. ರಾಜ್ಯದಲ್ಲಿ 28 ಕ್ಷೇತ್ರಗಳು ಲೋಕಸಭೆಯಲ್ಲಿ ಗೆಲ್ತವೆ. ಬಲವ ಭಾರತ್ ಮಾತಾಕಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಶ್ರೀರಾಮ್. ಸನ್ಮಾನ್ಯ ಜಿಟಿ ದೇವೇಗೌಡರಿಗೆ ತುಂಬುರುದಿನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಸುಮಲತಾ ಅಂಬರೀಶ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತಿದ್ದೀನಿ.